ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್. ಸೊ ಇವಾಗ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ನ ನೋಡ್ಕೊಳ್ಳೋಣ. ಒಂದು ಕೆ ಕಡೆಯಿಂದ ಬಂದಿರೋ ಅಪ್ಡೇಟ್ ಆಗಿರುತ್ತೆ, ಮತ್ತು ಹಾಗೆಯೇ ಇನ್ನೊಂದು ಎಲ್ಲ ಫಾರ್ಮಸಿಸ್ ಯೂನಿವರ್ಸಿಟಿಯಿಂದ ಬಿಟ್ಟಿರೋ ಅಪ್ಡೇಟ್ ಆಗಿರುತ್ತೆ. ಮತ್ತು ಹಾಗೆಯೇ ಇದು ಒಂದು ಕೆಲವು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೂ ಹೇಳ್ಬೋದು. ಅದು ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆ ನೋಡೋಕ್ಕೆ ಟ್ರೈ ಮಾಡಿ. ಸೊ ಅದರಲ್ಲಿ ನಾವು ಫಸ್ಟ್ ಬಂದುಬಿಟ್ಟು ಕೆ ಕಡೆಯಿಂದ ಬಂದಿರೋ ಅಪ್ಡೇಟ್ನ ನೋಡ್ಕೋಬೇಕಾದ್ರೆ, ಇವಾಗ ನಿಮಗೆ ಆಯುಷ್ ಕೋರ್ಸ್ದು ಕೌನ್ಸಿಲಿಂಗ್ ಎದಕ್ಕಂತೆ ಸೆಕೆಂಡ್ ರೌಂಡ್ ಶೆಡ್ಯೂಲ್ನ ಬೀಳಾಗಿದೆ. ಸೊ ಹಾಗಾಗಿ ಇವಾಗ ಯಾರ್ಯಾರು ಕ್ಯಾಂಡಿಡೇಟ್ಗೆ ಸೀಟ್ ಸಿಕ್ಕಿಲ್ಲ ಫಸ್ಟ್ ರೌಂಡಲ್ಲಿ, ಅಥವಾ ಯಾರ್ಯಾರು ಕ್ಯಾಂಡಿಡೇಟ್ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಅಂದ್ಕೊಂಡಿರ್ತಾರೆ ಆಯುಷ್ ಕೌನ್ಸಿಲಿಂಗಲ್ಲಿ, ಅಂತ ಬಿದ್ದು ಇವಾಗ ಈ ಒಂದು ಸೆಕೆಂಡ್ ರೌಂಡ್ದು ಶೆಡ್ಯೂಲ್ನ ನೋಡ್ಕೊಳ್ಳಿ. ನಿಮಗೆ ಯಾವ ಪ್ರೊಸೆಸ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿ ಇನ್ಫಾರ್ಮೇಷನ್ನ ಕೊಡಲಾಗಿದೆ, ಮತ್ತು ಹಾಗೆಯೇ ಕೆಲವು ಇನ್ಸ್ಟ್ರಕ್ಷನ್ ಕೂಡ ಕೊಡಲಾಗಿದೆ. ಸೊ ಅದೆಲ್ಲ ನೀವು ಡೀಟೇಲಾಗಿ ನೋಡಿಕೊಂಡ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ನಾನು ಇದ್ರ ಬಗ್ಗೆ ಜಾಸ್ತಿ ನಿಮಗೆ ಹೇಳಲ್ಲ. ಸೊ ನೀವು ಕೆ ಎಫ್ ಶೆಡ್ಯೂಲ್ ಬಂದು ಈ ಒಂದು PDF ಡ್ರಾ ಮಾಡಿಕೊಂಡು ಕರೆಕ್ಟಾಗಿ ನೋಡ್ಕೋಬೋದು. ಅಂತ ಸೆಕೆಂಡ್ ಅಪ್ಡೇಟ್ನ ನೋಡಬೇಕಾದ್ರೆ, ಇದು ಎಲ್ಲ ಫಾರ್ಮ್ಸ್ ಇನ್ಸ್ಟಿಟ್ಯೂಟಿಂದ ಬಿಟ್ಟಿರೋ ಅಪ್ಡೇಟ್ ಆಗಿರುತ್ತೆ, ಮತ್ತು ಇದು ತುಂಬ ಜನ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೂ ಹೇಳ್ಬೋದು. ಯಾಕಂದರೆ ಇವಾಗ KCET ಓಪನ್ ಕೌನ್ಸಿಲಿಂದ ನಡೆಸಲಾಗ್ತಿದೆ ಅಗ್ರಿಕಲ್ಚರ್ದು. ಸೊ ತುಂಬ ಜನ ವಿದ್ಯಾರ್ಥಿ ಈ ಒಂದು ಕೌನ್ಸಿಲಿಂಗ್ಗೋಸ್ಕರ ವೇಟ್ ಮಾಡ್ತಿದ್ರಿ. ಸೊ ಫೈನಲಿ ಇದ್ರ ಬಗ್ಗೆ ನಮಗೆ ನೋಟಿಫಿಕೇಷನ್ ಸಿಕ್ಕಿದೆ. ಸೊ ಇದರಲ್ಲಿ ಕೇವಲ 4 ಯೂನಿವರ್ಸಿಟಿ ಅಷ್ಟೇ ಪಾರ್ಟಿಸಿಪೇಟ್ ಮಾಡುತ್ತೆ. ಸೊ ರಾಯಚೂರು, ಧಾರವಾಡ, ಬಾಗಲಕೋಟೆ ಮತ್ತು ಬೆಂಗಳೂರು ಯೂನಿವರ್ಸಿಟಿ, ಮತ್ತು ಹಾಗೆಯೇ ಬೀದರ್ ಯೂನಿವರ್ಸಿಟಿ ಆಗಿರ್ಬೋದು, ಮತ್ತು ಶಿವಮೊಗ್ಗ ಯೂನಿವರ್ಸಿಟಿ ಆಗಿರ್ಬೋದು, ಈ ಎರಡು ಯೂನಿವರ್ಸಿಟಿ ಈ ಒಂದು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಓನ್ಲಿ 4 ಯೂನಿವರ್ಸಿಟಿಯಲ್ಲಿ ಎಷ್ಟು ಕಾಲೇಜ್ ಇರ್ತವೆ, ಮತ್ತು ಅದರಲ್ಲಿ ಎಷ್ಟು ವ್ಯಾಕೆಂಟ್ ಸೀಟ್ ಉಳ್ಕೊಂಡಿರುತ್ತೆ, ಅದೆಲ್ಲ ಸೀಟ್ನ ಫಿಲ್ ಮಾಡ್ಕೊಳ್ಳೋಸ್ಕರ ಈ ಒಂದು ಕೌನ್ಸಿಲಿಂಗ್ನ ನಡೆಸಲಾಗ್ತಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ, ಯಾವ ಥರ ಇರುತ್ತೆ, ಮತ್ತು ಎಷ್ಟು ಸೀಟ್ ಇದೆ, ಯಾವ ಥರ ಅಪ್ಲೈ ಮಾಡಬೇಕು ಹಂಗಂತ. ಸೊ ಇದಕ್ಕಿಂತ ಮುಂಚೆ ಒಂದು ನೋಟಿಫಿಕೇಷನ್ನೇ ಬಿಟ್ಟಿದ್ರು ಮೊನ್ನೆ ಮೊನ್ನೆನೇ, ಮತ್ತು ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೀನಿ. ಅದು ಓನ್ಲಿ ISR ವ್ಯಾಕೆನ್ಸಿ ಸೀಟ್ನ ಫಿಲ್ ಮಾಡ್ಕೊಳ್ಳೋಕ್ಕೋಸ್ಕರ ಓಪನ್ ಕೌನ್ಸಿಲಿಂಗ್ ನೋಟಿಫಿಕೇಷನ್ ಆಗಿತ್ತು, ಮತ್ತು ಹಾಗೆಯೇ ನಾನು ಎಲ್ಲ ಡೀಟೇಲ್ನ ನಿಮಗೆ ಹೇಳಿದ್ದೀನಿ, ನೀವು ಅದಕ್ಕೆ ಅಪ್ಲೈ ಕೂಡ ಮಾಡಿರ್ಬೋದು. ಬಟ್ ಹಾಗೆಯೇ ಇವಾಗ ನೆಕ್ಸ್ಟಾಗಿ ಬಂದುಬಿಟ್ಟು ಆ ಒಂದು ಡೇಟ್ನ ಇವಾಗ ಎಕ್ಸ್ಟೆಂಡ್ ಮಾಡಲಾಗಿದೆ, ಅಂದರೆ ISR ವ್ಯಾಕೆಂಟ್ ಸೀಟ್ ಉಳ್ಕೊಂಡಿರುತ್ತಲ್ಲ. ಸೊ ಅದಕ್ಕೋಸ್ಕರ ಇನ್ನೂ ಯಾರಾದರೂ ವಿದ್ಯಾರ್ಥಿಗಳು ಅಪ್ಲಿಕೇಶನ್ನ ಹಾಕೋದಿದ್ದರೆ ಅವರು ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಅದಕ್ಕೋಸ್ಕರ ನೀವು ಪ್ರಿವಿಯಸ್ ನೋಟಿಫಿಕೇಷನ್ನ ನೋಡ್ಕೊಳ್ಳಿ. ISR ತಕ್ಕಂತೆ ನಿಮಗೆ ಒಂದು ಬ್ಲ್ಯಾಂಕ್ ಫಾರ್ಮೆಟ್ನ ಕೊಡಲಾಗಿದೆ. ಸೊ ಅದನ್ನು ನೀವು ಡೌನ್ ಮಾಡಿಕೊಂಡು ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೋದು. ಅಂದರೆ ಆ ಒಂದು ನೋಟಿಫಿಕೇಷನ್ ಓನ್ಲಿ ISR ಕ್ಯಾಂಡಿಡೇಟ್ಗೆ ಅಷ್ಟೇ ಆಗಿರುತ್ತೆ, ಅಂದರೆ ISR ಎಕ್ಸಾಮ್ನ ಯಾರ್ಯಾರು ಬರೆದಿರ್ತಾರೆ ಅವ್ರಿಗಷ್ಟೇ ಆಗಿರುತ್ತೆ. ಬಟ್ ಇವಾಗ ನಾವು ಏನು ನೋಡ್ತಾ ಇದ್ದೀವಿ, ಈ ಒಂದು ನೋಟಿಫಿಕೇಷನ್ KCET ಕ್ಯಾಂಡಿಡೇಟ್ಗೆ ಅಪ್ಲಿಕೇಬಲ್ ಆಗುತ್ತೆ. ಅಂದರೆ ಇವಾಗ ಫೈನಲ್ ಆಗಿ ISR ಕ್ಯಾಂಡಿಡೇಟ್ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು, ಮತ್ತು KCET ಕ್ಯಾಂಡಿಡೇಟ್ ಕೂಡ ಒಂದೇ ಟೈಮಲ್ಲಿ ಓಪನ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಇದಕ್ಕೆ ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಚಾನ್ಸಸ್ ಇರುತ್ತೆ ಅಷ್ಟೇ. ಸೊ ಇವಾಗ ಎರಡು ಕ್ಯಾಂಡಿಡೇಟ್ ISR ಮತ್ತು KCET ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಹಾಕಿಕೆ ನಮಗೆ 17 February ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತು ಹಾಗೆಯೇ ಡೈರೆಕ್ಟಾಗಿ ಹೋಗಿ ನೀವು ಅಪ್ಲಿಕೇಶನ್ ಕೊಡಬೇಕಂತ ಏನಿಲ್ಲ, ನೀವು ಡೈರೆಕ್ಟಾಗಿ ಕೂಡ ಹೋಗ್ಬೋದು ಅಥವಾ ಪೋಸ್ಟ್ ಕೂಡ ಮಾಡ್ಬೋದು. ಸೊ ಇದಕ್ಕಿಂತ ಮುಂಚೆ ISR ಕ್ಯಾಂಡಿಗೆ ಡೈರೆಕ್ಟಾಗಿ ಹೋಗಬೇಕಂತ ಅಷ್ಟೇ ಹೇಳಿದ್ರು, ಬಟ್ ಇವಾಗ ಅದನ್ನು ಚೇಂಜ್ ಮಾಡಲಾಗಿದೆ. ಸೊ ನೀವು ಡೈರೆಕ್ಟಾಗಿ ಹೋಗದಿದ್ದರೆ ಡೈರೆಕ್ಟಾಗಿ ಕೂಡ ಹೋಗ್ಬೋದು, ಅಥವಾ ನೀವು ದೂರದಿಂದ ಅಪ್ಲಿಕೇಶನ್ ಹಾಕ್ತಿದ್ರೆ ನೀವು ಪೋಸ್ಟ್ ಕೂಡ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಪೋಸ್ಟ್ ಅಡ್ರೆಸ್ ಕೂಡ ಕೊಡಲಾಗಿದೆ, ಮತ್ತು ಲಾಸ್ಟ್ ಡೇಟ್ ಕೂಡ ಕೊಡಲಾಗಿದೆ. ಸೊ ಅಪ್ಲಿಕೇಶನ್ ಹಾಕಿ ನೀವು ಯಾವುದೇ ಯೂನಿವರ್ಸಿಟಿ ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನ್ ಫಾರ್ಮೆಟನ್ನು ಡೌನ್ ಮಾಡ್ಕೋಬೇಕಾಗುತ್ತೆ, ಅಥವಾ ನೀವು ಈ ಒಂದು ನೋಟಿಫಿಕೇಷನ್ನ ನೋಡ್ತಿದ್ದಲ್ಲ, ಸೊ ಇದ್ರ ಜೊತೆಗೇ ಅಪ್ಲಿಕೇಶನ್ ಫಾರ್ಮೆಟ್ನ ಕೊಡಲಾಗಿದೆ. ಸೊ ಅದನ್ನು ನೀವು ಪ್ರಿಂಟ್ ತೊಗೊಂಡು ಎಲ್ಲ ಡೀಟೇಲ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡೋದಿರುತ್ತೆ. ಸೊ ಈ ಒಂದು ನೋಟಿಫಿಕೇಷನಲ್ಲಿ ನಮಗೆ KCET ಕ್ಯಾಂಡಿಡೇಟ್ಗೆ ಬ್ಲ್ಯಾಂಕ್ ಫಾರ್ಮೆಟ್ನ ಕೊಡಲಾಗಿದೆ. ಬಟ್ ಯಾರಾದರೂ ISR ಕ್ಯಾಂಡಿಡೇಟ್ ಈಗಲೂ ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿದ್ರೆ ಸಪ್ರೇಟಾಗಿ ಅಪ್ಲಿಕೇಶನ್ನ ಹಾಕೋದಿರುತ್ತೆ. ಸೊ ಈ ಒಂದು ಫಾರ್ಮೆಟಲ್ಲಿ ಜಾಸ್ತಿ ಏನೋ ಚೇಂಜಸ್ ಇಲ್ಲ, ಲಾಸ್ಟಿಗೆ ಅಷ್ಟೇ ಸ್ವಲ್ಪ ಚೇಂಜಸ್ ಮಾಡಲಾಗಿದೆ. ಸೊ ಇಲ್ಲಿ KCET ಕ್ಯಾಂಡಿಡೇಟ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ, ಬಟ್ ISR ಕ್ಯಾಂಡಿಡೇಟ್ಗೆ ISR ರಿಲೇಟೆಡ್ ಇನ್ಫಾರ್ಮೇಷನ್ನ ಕೇಳಿದ್ದಾರೆ. ಸೊ ಹಾಗಾಗಿ ನೀವು ISR ಸಪ್ರೇಟಾಗಿ ಬೇರೆ ಫಾರ್ಮೆಟ್ನ ಫಿಲ್ ಮಾಡಿ ಸೆಂಡ್ ಮಾಡಿ, ಮತ್ತು KCET ಸಪ್ರೇಟಾಗಿ ಫಾರ್ಮೆಟ್ನ ಫಿಲ್ ಮಾಡಿ ಸೆಂಡ್ ಮಾಡಿ. ಸೊ ಇವಾಗ ನೀವು ಎರಡು ಕೌನ್ಸಿಲಿಂಗಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು, ಅಥವಾ ಯಾವುದಾದ್ರೂ ಒಂದು ಕೌನ್ಸಿಲಿಂಗಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು, ಇದು ನಿಮ್ಮ ಇಷ್ಟ ಆಗಿರುತ್ತೆ. ಅದಂತರ ನೆಕ್ಸ್ಟ್ ಬಂದು ಈ ಒಂದು ಕೌನ್ಸಿಲಿಂಗ್ದು ಡೇಟ್ ಬಗ್ಗೆ ಹೇಳೋದಾದರೆ, ಈ ಒಂದು ಎರಡು ಕೌನ್ಸಿಲಿಂಗ್ನ ISR ಮತ್ತು KCET ಕೌನ್ಸಿಲಿಂಗ್ನ 22 ಮತ್ತು 23 February ನಡೆಸಲಾಗುತ್ತೆ ನಿಮಗೆ. ಆದರೆ ಎಲ್ಲ ಕ್ಯಾಂಡಿಡೇಟ್ ಹೋಗಿ ಬೆಂಗಳೂರು ಯೂನಿವರ್ಸಿಟಿಗೆ ಹೋಗಿ ಅಟೆಂಡ್ ಆಗೋದಿರುತ್ತೆ. ಸೊ ಇದು ಆಫ್ಲೈನ್ ಕೌನ್ಸಿಲಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಯಾರೇ ಕ್ಯಾಂಡಿಡೇಟ್ ಇದಕ್ಕೆ ಅಪ್ಲೈ ಮಾಡೋದಿದ್ದರೆ ಅವರು ಕಂಪಲ್ಸರಿಯಾಗಿ ಬೆಂಗಳೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋಗಿ ಅಲ್ಲೇ ಅಟೆಂಡ್ ಆಗೋದಿರುತ್ತೆ. ಸೊ ಈ ಒಂದು ಕೌನ್ಸಿಲಿಂಗ್ ಅಪ್ಲಿಕೇಶನ್ ಹಾಕೋದು ಪ್ರೊಸೀಜರ್ ಬಗ್ಗೆ ಹೇಳೋದಾದರೆ, ಸೊ ಫಸ್ಟಿಗೆ ನೀವು ಈ ಒಂದು ನೋಟಿಫಿಕೇಷನ್ನ ಯಾವುದಾದ್ರೂ ಯೂನಿವರ್ಸಿಟಿಯಿಂದ ಡೌನ್ ಮಾಡ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ನಿಮಗೆ ಒಂದು ಬ್ಲ್ಯಾಂಕ್ ಫಾರ್ಮೆಟ್ನ ಕೊಡಲಾಗಿದೆ ಅಪ್ಲಿಕೇಶನ್ದು, ಅದನ್ನು ಕರೆಕ್ಟಾಗಿ ಫಿಲ್ ಮಾಡಿ ಅದ್ರ ಜೊತೆಗೆ ಕೆಲವು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡೋದಿರುತ್ತೆ. ಸೊ ಇವಾಗ ನಾವು ಜನ್ರಲ್ ಆಗಿ ಹೇಳಬೇಕಾದ್ರೆ KCET ಕ್ಯಾಂಡಿಡೇಟ್ಗೆ ನೀವು KCET ವೆರಿಫಿಕೇಷನ್ನಲ್ಲಿ ಏನೇನು ಡಾಕ್ಯುಮೆಂಟ್ನ ವೆರಿಫೈ ಮಾಡ್ಕೊಂಡಿರ್ತಿರಲ್ಲ, ಆ ಎಲ್ಲ ಡಾಕ್ಯುಮೆಂಟನ್ನು ಜೆರಾಕ್ಸ್ ಮಾಡಿಕೊಂಡು ಗೆಜೆಟೆಡ್ ಆಫೀಸರಿಂದ ಸಿಗ್ನೇಚರ್ ತೊಗೊಂಡು ಈ ಒಂದು ಅಪ್ಲಿಕೇಶನ್ ಜೊತೆಗೆ ಸೆಂಡ್ ಮಾಡೋದಿರುತ್ತೆ. ಸೊ ಇವಾಗ ನೀವು ಓನ್ಲಿ ಜೆರಾಕ್ಸ್ ಕಾಪಿನ ಅಷ್ಟೇ ಸೆಂಡ್ ಮಾಡೋದಿರುತ್ತೆ, ಬಟ್ ನೀವು ಕೌನ್ಸಿಲಿಂಗ್ಗೆ ಅಟೆಂಡ್ ಆಗ್ತಿರಲ್ಲ ಅವಾಗ ಎಲ್ಲ ರಿಲೆವೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ನ ತೊಗೊಂಡು ಹೋಗೋದಿರುತ್ತೆ.
ಮತ್ತು ಹಾಗೆಯೇ ಐ ಸಿ ಆರ್ ಕ್ಯಾಂಡಿಡೇಟ್ಗೆ. ಸೊ ಅವ್ರಿಗೂ ಕೂಡ ಸೇಮ್ ಏನು ವೆರಿಫಿಕೇಷನಲ್ಲಿ ಏನು ಡಾಕ್ಯುಮೆಂಟ್ ಇರುತ್ತಲ್ಲ ಅದನ್ನು ಕೂಡ ಸೆಂಡ್ ಮಾಡಬೇಕಾಗುತ್ತೆ. ಮತ್ತು ಐ ಸಿ ಆರ್ದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದು ಕಾಪಿ ಮತ್ತು ರ್ಯಾಂಕ್ ಕಾರ್ಡ್ ಕೂಡ ಸೆಂಡ್ ಮಾಡೋದಿರುತ್ತೆ. ಸೊ ಪ್ರಿವಿಯಸ್ ನೋಟಿಫಿಕೇಷನ್ ನೋಡ್ಕೊಳ್ಳಿ, ನಿಮಗೆ ಎಲ್ಲ ಪ್ರೊಸೀಜರ್ ಅರ್ಥ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಫಸ್ಟ್ ಡೇ ಐ ಸಿ ಆರ್ ಕೌನ್ಸಿಲಿಂಗ್ನ ನಡೆಸ್ತಾರೆ, ಅಂದರೆ 22 February ಐ ಸಿ ಆರ್ ಕೌನ್ಸಿಲಿಂಗ್ನ ನಡೆಸ್ತಾರೆ. ಅದು ಕಂಪ್ಲೀಟ್ ಆದ ನಂತರ ಕೆ ಸಿ ಟಿ ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಯಾರಾದರೂ ಕ್ಯಾಂಡಿಡೇಟ್ ಎಸ್ ಎಸ್ ಟಿ ಆಗಿದ್ದರೆ, ಅಂದರೆ ಅವ್ರದ್ದು ಆ್ಯನ್ಯುವಲ್ ಇನ್ಕಮ್ 10 lakh ಕಡಿಮೆ ಇದ್ದರೆ ಅವರು ಒಲ್ಲಿ 14,655 ಅಮೌಂಟ್ನ ಪೇ ಮಾಡೋದಿರುತ್ತೆ. ಅಂದರೆ ಈ ಒಂದು ಕೌನ್ಸಿಲಿಂಗಲ್ಲಿ ಅವರಿಗೆ ಯಾವುದಾದ್ರು ಸಿ ಟ್ರೀಟ್ಮೆಂಟ್ ಆಗಿದ್ದರೆ ಅವರು ಒಲ್ಲಿ 14,000 ಅಮೌಂಟ್ನ ಪೇ ಮಾಡೋದಿರುತ್ತೆ. ಬಟ್ ಅವರಿಗೆ ಸಿ ಟ್ರೀಟ್ಮೆಂಟ್ ಆದರೆ ಅದೇ ಪ್ಲೇಸಲ್ಲಿ ಅದೇ ಟೈಮಿಗೆ ಆ ಒಂದು ಅಮೌಂಟ್ನ ಪೇ ಮಾಡೋದಿರುತ್ತೆ. ಒಂದೊಳ್ಳೆಯನ್ನು ಆ ಒಂದು ಕೊಟ್ಟಿರೋ ಟೈಮಲ್ಲಿ ಪೇ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಲೌಟ್ ಆಗಿದ್ದ ಸೀಟ್ ಕೂಡ ಕ್ಯಾನ್ಸಲ್ ಆಗೋದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯಾರ್ಯಾರು ಕೌನ್ಸಿಲಿಂಗಲ್ಲಿ ಅಟೆಂಡ್ ಆಗ್ತಿದ್ರಿ ಅವರು ಅಮೌಂಟ್ನ ತೊಗೊಂಡೋಗಿರಿ. ಬಟ್ ಯಾರಾದರೂ ಎಸ್ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ದು ಅವ್ರದ್ದು ಆ್ಯನ್ಯುವಲ್ ಇನ್ಕಮ್ 10 lakh ಜಾಸ್ತಿ ಇದ್ದರೆ ಅವರು ನಾರ್ಮಲ್ ಫೀನ ಪೇ ಮಾಡೋದಿರುತ್ತೆ. ಸೊ ನಾರ್ಮಲ್ ಫೀಸ್ ಅಂತ ಹೇಳಿದ್ರೆ ಅರೌಂಡ್ 30,000 ಆಗುತ್ತೆ. ಸೊ ಹಾಗಾಗಿನೂ ಅಷ್ಟು ಅಮೌಂಟ್ನ ತೊಗೊಂಡೋಗಿರಿ. ಈ ಒಂದು ಕೌನ್ಸಿಲಿಂಗಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ರಿ ಮತ್ತು ನಿಮಗೆ ಒಂದೊಳ್ಳೆ ಸಿ ಟ್ರೀಟ್ಮೆಂಟ್ ಆಗಿದ್ದರೆ ನೀವು 24 February ಹೋಗಿ ನಿಮಗೆ ಯಾವ ಕಾಲೇಜ್ ಅಲೌಟ್ ಆಗಿರುತ್ತೆ ಆ ಒಂದು ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೊಂಬರ್ಬೇಕಾಗುತ್ತೆ ಮತ್ತು ಆವಾಗಿಂದನೇ ಕಾಲೇಜ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಸೊ ಇಷ್ಟಾಗಿತ್ತು ನೋಟಿಫಿಕೇಷನಲ್ಲಿ ಕೊಟ್ಟಿರುವ ಜನರಲ್ ರಿಸ್ಟ್ರಿಕ್ಷನ್. ಸೊ ಇವಾಗ ನಾನು ಎರಡೂ ವಿದ್ಯಾರ್ಥಿಗಳಿಗೆ ಕವರ್ ಮಾಡಿದ್ದೀನಿ, ಐ ಸಿ ಆರ್ ಕ್ಯಾಂಡಿಡೇಟ್ಗೆ ಮತ್ತು ಕೆ ಸಿ ಟಿ ಕ್ಯಾಂಡಿಡೇಟ್ಗೆ. ಬಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಕರೆಕ್ಟಾಗಿ ನೋಡಿಕೊಂಡು ಬೇರೆ ಫಾರ್ಮೆಟ್ನ ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ನ ಹಾಕಿ. ಸೊ ಇದು ಈ ಒಂದು ನೋಟಿಫಿಕೇಷನ್ ಜೊತೆಗೆ ನಮಗೆ ಕೆ ಸಿ ಟಿ ಫಾರ್ಮೆಟ್ನ ಕೊಡಲಾಗಿದೆ. ಸೊ ಯಾರಾದರೂ ಕೆ ಸಿ ಟಿ ಕ್ಯಾಂಡಿಡೇಟ್ ಇದ್ದರೆ ಸೊ ಈ ಅಷ್ಟೇ ಪೇಜ್ನ ಅಂದರೆ ಅಪ್ಲಿಕೇಶನ್ದು ಪೇಜ್ನ ಅಷ್ಟೇ ಪ್ರಿಂಟ್ ತೊಗೊಳ್ಳಿ. ಮತ್ತು ಹಾಗೆಯೇ ಇದರಲ್ಲಿ ಕೆಲವು ಜನರಲ್ ಇನ್ಫಾರ್ಮೇಷನ್ನೇ ಕೇಳಾಗಿದೆ, ಅದನ್ನು ಕರೆಕ್ಟಾಗಿ ಫಿಲ್ ಮಾಡಿ ಸೆಂಡ್ ಮಾಡೋದಿರುತ್ತೆ. ಮತ್ತು ಹಾಗೆಯೇ ಇಲ್ಲಿ ಬಂದುಬಿಟ್ಟು ನಿಮಗೆ ಪ್ರಿಫರೆನ್ಸ್ನ ಕೊಡಬೇಕಾಗುತ್ತೆ. ನಿಮಗೆ ಫಸ್ಟ್ ಕಾಲೇಜ್ ಯಾವ್ದು ಬೇಕು, ಸೆಕೆಂಡ್ ಕಾಲೇಜ್ ಯಾವ್ದು ಬೇಕು, ಆ ಥರನೂ ಪ್ರಿಫರೆನ್ಸ್ನ ಕೊಡಬೇಕಾಗುತ್ತೆ. ಆದರೆ ನಾವು ಕೆ ಸಿ ಟಿ ಆಪ್ಷನ್ ಇಂಟ್ರಲ್ಲಿ ಯಾವ ಥರ ಮಾಡಿದ್ವಿ ಅದೇ ಥರ ಮಾಡಬೇಕಾಗುತ್ತೆ. ಮತ್ತು ಹಾಗೆಯೇ ಇನ್ನೊಂದು ಬಂದುಬಿಟ್ಟು ನಮಗೆ ಸೀಟ್ ಮ್ಯಾಟರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಡಲಾಗಿದೆ, ಅಂದರೆ ಎಷ್ಟು ವ್ಯಾಕೆಂಟ್ ಸೀಟ್ ಇದೆ ಎಂದು ಕೂಡ ನಮಗೆ ಇನ್ಫಾರ್ಮೇಷನ್ನ ಕೊಡಲಾಗಿದೆ. ನಾನು ಕೂಡ ಇವಾಗ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಸಪ್ರೇಟಾಗಿ ಅಂದರೆ ಐ ಸಿ ಆರ್ ಕ್ಯಾಂಡಿಡೇಟ್ಗೆ ಮತ್ತು ಕೆ ಸಿ ಟಿ ಕ್ಯಾಂಡಿಡೇಟ್ಗೆ ಎಷ್ಟು ವ್ಯಾಕೆಂಟ್ ಸೀಟ್ ಉಳ್ಕೊಂಡಿರುತ್ತೆ ಸೊ ಅದರದ್ದು ಇನ್ಫಾರ್ಮೇಷನ್ ನಮಗೆ ಕೊಡಲಾಗಿದೆ. ಸೊ ಇದು ನಿಮಗೆ ಇಲ್ಲಿ ಪ್ರಿಫರೆನ್ಸ್ ಕೊಡಬೇಕಾದ್ರೆ ಯೂಸ್ಫುಲ್ ಆಗುತ್ತೆ. ಆದರೆ ಕೆಳಗಡೆ ಬಂದುಬಿಟ್ಟು ಇಲ್ಲಿ ನೀವು ಕೆ ಸಿ ಟಿ ಇನ್ಫಾರ್ಮೇಷನ್ನ ಕೊಡಬೇಕಾಗುತ್ತೆ. ಕೆ ಸಿ ಟಿದು ಸಿ ಟಿ ನಂಬರ್ ಮತ್ತು ಅಗ್ರಿಕಲ್ಚರ್ ಜನರಲ್ ರ್ಯಾಂಕಿಂಗ್ ಮತ್ತು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕಿಂಗ್ನ ಇಲ್ಲಿ ಬರೆದು ಕಳಿಸ್ಬೇಕಾಗುತ್ತೆ. ಹಾಗೆಯೇ ಇಲ್ಲಿ ಒಂದು ವಿಷಯ ನಿಮಗೆ ನೆನಪಿರಬೇಕಾಗುತ್ತೆ. ಸೊ ಈ ಎರಡೂ ಕೌನ್ಸಿಲಿಂಗಲ್ಲಿ ಐ ಸಿ ಆರ್ ಆಗಿರ್ಬೋದು ಅಥವಾ ಕೆ ಸಿ ಟಿ ಆಗಿರ್ಬೋದು ಓನ್ಲಿ ಕರ್ನಾಟಕದ ಕ್ಯಾಂಡಿಡೇಟ್ ಅಷ್ಟೇ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲಿಜಿಬಲ್ ಇರ್ತಾರೆ. ಬೇರೆ ರಾಜ್ಯದ ವಿದ್ಯಾರ್ಥಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗಲ್ಲ. ಅಂದರೆ ಯಾರಾದರೂ ಐ ಸಿ ಆರ್ ಎಕ್ಸಾಮ್ನ ಬರೆದಿದ್ರೆ ಅವರು ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗಲ್ಲ. ಓನ್ಲಿ ಐ ಸಿ ಆರ್ ಎಕ್ಸಾಮ್ನ ಕರ್ನಾಟಕ ವಿದ್ಯಾರ್ಥಿ ಬರೆದಿದ್ರೆ ಅವರಷ್ಟೇ ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತು ಹಾಗೆಯೇ ಜನರಲ್ ಆಗಿ ಕೆ ಸಿ ಟಿ ಕ್ಯಾಂಡಿಡೇಟ್ ಆಲ್ಮೋಸ್ಟ್ ಕರ್ನಾಟಕದವರೇ ಆಗಿರ್ತಾರೆ. ಸೊ ಅವರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಹಾಗೆಯೇ ಇಲ್ಲಿ ಕೂಡ ನಿಮಗೆ ಥರ್ಡ್ ಪಾಯಿಂಟಲ್ಲಿ ಇನ್ಫಾರ್ಮೇಷನ್ನ ಕೊಡಲಾಗಿದೆ, ಏನೇನು ಡಾಕ್ಯುಮೆಂಟನ್ನು ಸೆಂಡ್ ಮಾಡೋದಿರುತ್ತೆ ಹಂಗಂತ. ಸೊ ಇದನ್ನು ಕೂಡ ನೋಡ್ಕೊಳ್ಳಿ. ಮತ್ತು ಹಾಗೆಯೇ ನಾನು ಜನರಲ್ ಆಗಿ ಕೂಡ ನಿಮಗೆ ಹೇಳಿದ್ದೀನಿ. ಸೊ ಆ ಥರ ಕೂಡ ನೀವು ಮಾಡ್ಬೋದು. ಆದರೆ ಇಲ್ಲಿ ಫೋರ್ತ್ ಪಾಯಿಂಟ್ ಬಂದುಬಿಟ್ಟು ಈಗಾಗಲೇ ಯಾರ್ಯಾರು ಕ್ಯಾಂಡಿಡೇಟ್ ಅಡ್ಮಿಷನ್ನ ತೊಗೊಂಡಿರ್ತಾರೆ ಅದು ಯಾವುದೇ ಕೋರ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್, ಮೆಡಿಕಲ್, ಆಯುಷ್ ಅಥವಾ ನರ್ಸಿಂಗ್, ಯಾವುದೇ ಕೋರ್ಸ್ ಆಗಿರ್ಬೋದು. ಸೊ ಆಲ್ರೆಡಿ ಅವರು ಅಡ್ಮಿಷನ್ನ ತೊಗೊಂಡಿದ್ದರೆ ಈ ಒಂದು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲಿಜಿಬಲ್ ಇರೋದಿಲ್ಲ ಅಂತ ಹೇಳಾಗಿದೆ. ಎನಿಹೌ ಇವಾಗ ನಿಮ್ಮ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ ಇದ್ದರೆ ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಯಾರಿಗಾದರೂ ಕ್ಯಾಂಡಿಡೇಟ್ಗೆ ಇದುವರೆಗೆ ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಹೇಳಿದರೆ ಅಥವಾ ಆಲ್ರೆಡಿ ಅವರು ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಅವರಿಗೆ ಏನೂ ತೊಂದರೆ ಆಗಲ್ಲ. ಸೊ ಅವ್ರ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ ಇರುತ್ತೆ, ಅವರು ಇದರಲ್ಲಿ ಆರಾಮಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆದರೆ ಕೊನೆದಾಗ ಬಂದುಬಿಟ್ಟು ಇವಾಗ ಸೀಟ್ ಮ್ಯಾಟರ್ಸ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ನೋಡ್ಕೊಳ್ಳೋಣ. ಸೊ ಇದ್ರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನ್ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ನಾನು ಕೂಡ US ಬೆಂಗಳೂರದು ವೆಬ್ಸೈಟ್ದು ಲಿಂಕ್ನ ಕೂಡ ಕ್ಲಿಕ್ ಮಾಡ್ತೀನಿ ಕಮೆಂಟ್ ಬಾಕ್ಸಲ್ಲಿ. ಸೊ ಅಲ್ಲಿಂದನೂ ಕ್ಲಿಕ್ ಮಾಡಿಕೊಂಡು ಬೇರೆ ಎಲ್ಲ ನೋಟಿಫಿಕೇಷನ್ ಆಗಿರ್ಬೋದು ಮತ್ತು ಸೀಟ್ ಮ್ಯಾಟರ್ಸ್ ಆಗಿರ್ಬೋದು ಅದನ್ನು ಚೆಕ್ ಮಾಡ್ಕೋಬಹುದು. ಸೊ ಇವಾಗ ಬೇರೆ ಬೇರೆ ಯೂನಿವರ್ಸಿಟಿದವರು ಬೇರೆ ಬೇರೆ ಫಾರ್ಮೆಟ್ನ ಕೊಡಲಾಗಿದೆ ಸೀಟ್ ಮ್ಯಾಟರ್ಸ್ದು. ಸೊ ಬೆಂಗಳೂರು ಯೂನಿವರ್ಸಿಟಿದವರು ಈ ಥರ ಒಂದು ಫಾರ್ಮೆಟ್ನ ಕೊಟ್ಟಿದ್ದಾರೆ, ಸೀಟ್ದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಅಂದರೆ ಒಂದು ಕಡೆ ಕಾಲೇಜ್ ಮತ್ತು ಕೋರ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ, ಮತ್ತು ಹಾಗೆಯೇ ನೆಕ್ಸ್ಟ್ ಕ್ಯಾಟಗರಿ ಮತ್ತು ಎಷ್ಟು ಸೀಟ್ ವ್ಯಾಕೆಂಟ್ ಇದೆ ಅಂತ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಅಂದರೆ ಇದು ಒಂಥರ ಈಸಿ ಪ್ರೊಸೆಸ್ ಅಂತ ಹೇಳ್ಬೋದು, ಎಷ್ಟು ಸೀಟ್ ವ್ಯಾಕೆಂಟ್ ಇದೆ ಯಾವ ಕ್ಯಾಟಗರಿ ಕ್ಯಾಂಡಿಡೇಟ್ಗೆ ಹಾಗಂತ ತಿಳ್ಕೊಳ್ಳೋಕ್ಕೆ. ಮತ್ತು ಹಾಗೆಯೇ ನೆಕ್ಸ್ಟ್ ಆಗಿ ಬಂದುಬಿಟ್ಟು ನೀವು ಬೇರೆ ಯೂನಿವರ್ಸಿಟಿದು ನೋಡ್ಕೋಬೇಕಾದ್ರೆ ಇಲ್ಲಿ ರಾಯಚೂರು ಯೂನಿವರ್ಸಿಟಿಯಿಂದ ಈ ಥರ ಅವರು ಸೀಟ್ ಮ್ಯಾಟರ್ಸ್ದು ಡೀಟೇಲ್ನ ಕೊಟ್ಟಿದ್ದಾರೆ. ಅಂದರೆ ಅವ್ರದ್ದು ಫಾರ್ಮೆಟ್ ಬೇರೆ ಥರ ಇದೆ. ಇದು ಅಲ್ಲಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಮತ್ತು ಹಾಗೆಯೇ ನೀವು ಕೆಳಗಡೆ ಬಂದಾಗ ಇದು ರಾಯಚೂರು ಯೂನಿವರ್ಸಿಟಿದು ಬೇರೆ ಎಲ್ಲ ಕೋರ್ಸಿದ್ದು ಮತ್ತು ಬೇರೆ ಎಲ್ಲ ಕಾಲೇಜ್ದು ಇನ್ಫಾರ್ಮೇಷನ್ ಇಲ್ಲಿ ನಿಮಗೆ ಸಿಗುತ್ತೆ, ಅಂದರೆ ಎಷ್ಟು ಸೀಟ್ ವ್ಯಾಕೆಂಟ್ ಇದೆ ಹಾಗಂತ. ಹಾಗೆಯೇ ನೆಕ್ಸ್ಟ್ ಬಂದಾಗ ಇಲ್ಲಿ ನಿಮಗೆ ಧಾರವಾಡ ಯೂನಿವರ್ಸಿಟಿದು ಸೀಟ್ ಮ್ಯಾಟರ್ಸ್ ಸಿಗುತ್ತೆ.
ಬೇರೆ ಬೇರೆ ಕೋರ್ಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಕಾಲೇಜಸ್ ಆಗಿರ್ಬೋದು. ಸೊ ಇಲ್ಲಿ ಕೂಡ ಎಷ್ಟು ಸೀಟ್ ವೇಕೆಂಟ್ ಇದೆ, ಯಾವ ಕ್ಯಾಟಗರಿ ಕ್ಯಾಂಡಿಡೇಟ್ಗೆ ಹಾಗಂತ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಕೊನೆಯದಾಗಿ ಬಾಗಲಕೋಟೆ ಇನ್ಸ್ಟಿಟ್ಯೂಟಿಂದ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಸೀಟ್ ಮ್ಯಾಟರ್ಸ್ದು. ಸೊ ಇಲ್ಲಿ ಕೂಡ ನಿಮಗೆ ಬೇರೆ ಬೇರೆ ಕಾಲೇಜ್ದು ಮತ್ತು ಕೋರ್ಸ್ದು ಮತ್ತು ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟರ್ಸ್ನ ಕೊಡಲಾಗಿದೆ. ಸೊ ಇದನ್ನು ಕೂಡ ನೀವು ರೆಫರ್ ಮಾಡ್ಕೋಬೋದು. ಸೊ ಇದು KCET ಕ್ಯಾಂಡಿಡೇಟ್ ಸೀಟ್ ಮ್ಯಾಟರ್ಸ್ನ ಕೊಡಲಾಗಿದೆ, ಮತ್ತು ಹಾಗೆಯೇ ಇದೇ ಥರ ISR ಕ್ಯಾಂಡಿಡೇಟ್ಗೂ ಕೂಡ ಸೀಟ್ ಮ್ಯಾಟರ್ಸ್ನ ಕೊಡಲಾಗಿದೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಡೈರೆಕ್ಟಾಗಿ ನಿಮಗೆ ವೆಬ್ಸೈಟ್ ಲಿಂಕ್ನ ಕೊಡ್ತೀನಿ, ಅಲ್ಲಿಂದ ನೀವು ಎಲ್ಲ ಇನ್ಫಾರ್ಮೇಷನ್ನ ಚೆಕ್ ಮಾಡ್ಕೋಬೋದು. ಸೊ ಇವಾಗ ಈ ಹೇಳಿದ್ರೆ, ಸೊ ನಾವು ಸ್ಟಾರ್ಟಿಂಗಿಂದ ಇದುವರೆಗೆ ನಿಮಗೆ ಎಲ್ಲ ಕೋರ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಕೊಡ್ತಾ ಬಂದಿದ್ವಿ, ಮತ್ತು ಮುಂದೆ ಕೂಡ ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ನಮ್ಮ ಚಾನಲಿಂದ ನಿಮಗೆ ಸ್ವಲ್ಪ ಆದರೂ ಹೆಲ್ಪ್ ಆಗಿದೆ, ಅಟ್ಲೀಸ್ಟ್ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಈ ಒಂದು ಇನ್ಫಾರ್ಮೇಷನ್ ಯಾರು ನಿಮ್ಮ ಫ್ರೆಂಡ್ಸ್ಗೆ ಯೂಸ್ಫುಲ್ ಆಗುತ್ತೆ ಅವರಿಗೆಲ್ಲ ಶೇರ್ ಮಾಡಿ. ಮತ್ತು ಹಾಗೆಯೇ ನಿಮ್ಮ ಜೂನಿಯರ್ಸ್ ಅಥವಾ ತಮ್ಮ ತಂಗಿ ಯಾರಾದರೂ ಇದ್ದರೆ ಅಥವಾ ಮಗ ಮಗಳು ಯಾರಾದರೂ ಇದ್ದರೆ ಅವ್ರಿಗೂ ನಮ್ಮ ಚಾನಲ್ ಬಗ್ಗೆ ಹೇಳಿ. ಸೊ ನಾವು ಫ್ಯೂಚರಲ್ಲೂ ಕೂಡ ಎಲ್ಲ ಕಮರ್ಷಿಯಲ್ ರಿಲೇಟೆಡ್ ಅಪ್ಡೇಟ್ನ ಕೊಡ್ತಾ ಇರ್ತೀವಿ. ವಿಡಿಯೋ ಸ್ವಲ್ಪ ಲೆಂದಿ ಆಗಿರ್ಬೋದು, ಬಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಈ ಒಂದೇ ವಿಡಿಯೋದಲ್ಲಿ ಸಿಕ್ಕಿದೆ. ಈ ಒಂದು ಇನ್ಫಾರ್ಮೇಷನ್ ಜೊತೆ ವಿಡಿಯೋನ ಇಲ್ಲಿಗೆ ಮಾಡೋಣ, ಮತ್ತೆ ಸಿಗೋಣ ಆದಷ್ಟು ಬೇಗನೆ ಇನ್ನೊಂದು ವಿಡಿಯೋಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೀ ಯು ನೆಕ್ಸ್ಟ್ ವೀಡಿಯೋ. ಟಾಟಾ.